ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ನಾಗರಾಜ್. ಕೋಲಾರ ತಾಲೂಕಿನ ಕೊರಗಂಡನಹಳ್ಳಿ ಗ್ರಾಮದ ಪುರಾತನ ಕಾಶಿ ವಿಶ್ವಸ್ವಾಮಿ ವಿಶ್ವನಾಥ ಸ್ವಾಮಿ ದೇಗುಲ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ಸಿಕ್ಕಿದೆ. ಅಂದಾಗೆ ಕಳೆದ 8 ವರ್ಷಗಳಿಂದ ದೇಗುಲ ಜೀರ್ಣೋದ್ಧಾರ ಕಾಮಗಾರಿ ನಡೆದಿದ್ದು ಇದೀಗ ದೇಗುಲ ಭವ್ಯವಾಗಿ ನಿರ್ಮಾಣಗೊಂಡಿದೆ. ಸದ್ಯ ಇಂದು ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ಕಾರ್ಯಕ್ರಮಗಳು ಆರಂಭವಾಗಿದ್ದು ರಾತ್ರಿ 8 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ನಟ ಪುನೀತ್ ರಾಜಕುಮಾರ್ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ನೀಡಲಿದ್ದಾರೆ. ಇನ್ನು ಕೊರಗಂಡನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬೆಂಗಳೂರಿನ ವೈಟ್ಫೀಲ್ಡ್ ಎಸಿಪಿ ದೇವರಾಜ್ ಪುರಾತನ ಕಾಲದ ದೇಗುಲ ಜೀರ್ಣೋದ್ಧಾರಕ್ಕೆ ಗ್ರಾಮದ ಎಲ್ಲರೂ ಸಹಕಾರ ನೀಡಿದ್ದಾರೆ. ಮಾರ್ಚ್ 8 ರಂದು ಸೋಮವಾರ ಕುಂಭಾಭಿಷೇಕ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದ್ದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಭಾಗಿಯಾಗಲಿದ್ದಾರೆ ಅಂತ ಮಾಹಿತಿ ನೀಡಿದರು. ಇದೇ ವೇಳೆ ಅಭಿನಯ ಚಕ್ರವರ್ತಿ ನಟ ಸುದೀಪ್ ಡಿಸಿಎಂ ಅಶ್ವತ್ಥನಾರಾಯಣ ಸೇರಿದಂತೆ ರಾಜ್ಯ ಸರ್ಕಾರದ ಹಲವು ಸಚಿವರುಗಳು ಭಾಗಿಯಾಗಲಿದ್ದಾರೆ. ಜೊತೆಗೆ ಇಂದು ರಾತ್ರಿ ನಡೆಯಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಖ್ಯಾತ ಗಾಯಕರಾದ ಗುರು ಕಿರಣ್ ವಿಜಯ್ ಪ್ರಕಾಶ್ ಅನುರಾಧ ಭಟ್ ಸೇರಿದಂತೆ ಹಲವರಿಂದ ರಸಸಂಜೆ ಕಾರ್ಯಕ್ರಮ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. ಮಧ್ಯದಲ್ಲಿ ಸ್ವಲ್ಪ ಒಂದು 6 ತಿಂಗಳು ಸ್ವಲ್ಪ ನಿಂತಿತ್ತು, ಅದಾದ ನಂತರ ಅದನ್ನ ಮತ್ತೆ ಮಾಡಿ ಬಾಳೆ ಜನ ದಾನಿಗಳು ಅಂದ್ರೆ ಯಾರು ಈ ದೇವಸ್ಥಾನಕ್ಕೆ ದಾನ ಮಾಡಿಲ್ಲ ಅನ್ನಂಗಿಲ್ಲ. ಊರಲ್ಲಿ ಕೂಲಿ ಮಾಡುವವರು ಒಂದು 5000 ರೂಪಾಯಿ ಈ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಸೊ ದೇವರು ನಮ್ಮ ಈ ದೇವರ ಮೇಲೆ ಅಷ್ಟು ಭಕ್ತಿ, ನಮ್ಮ ಊರು ಚಿಕ್ಕಡು ನಾವು ಇನ್ವಿಟೇಷನ್ ಕೂಡ ಹೊರಿಸಿದ್ದಾರೆ. ಸೊ ಇದರಲ್ಲಿ ಭಾಳ ಜನ ಅತಿಥಿಗಳನ್ನು ಕೂಡ ಕರೆದಿದ್ದಾರೆ. 7ನೇ ತಾರೀಕು ಭಾಳ ಮುಖ್ಯವಾಗಿ ವಿಗ್ರಹಗಳ ಪ್ರತಿಷ್ಠಾಪನೆ ಇರುತ್ತೆ. ಆ ಪ್ರತಿಷ್ಠಾಪನೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಮುಖ್ಯವಾಗಿ ಅದರಲ್ಲಿ ಅದಕ್ಕೆ ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು, ಸ್ಥಳೀಯ ಲೋಕಸಭಾ ಸದಸ್ಯರಾದ ಶ್ರೀ ಮುನಿಸ್ವಾಮಿಯವರು, ಸೊ ಅವತ್ತು ಅವರು ಚೀಫ್ ಗೆಸ್ಟ್ ಆಗಿರ್ತಾರೆ. ಆ ಕಾರ್ಯಕ್ರಮಗಳ ಪ್ರತಿಷ್ಠಾಪನೆ ಮತ್ತು ಕಾರ್ಯಕ್ರಮಗಳ ಉದ್ಘಾಟನೆ ಆಮೇಲೆ 7ನೇ ತಾರೀಕು ಇರುತ್ತೆ. ಅದಾದಮೇಲೆ ರಸಸಂಜೆ ಕಾರ್ಯಕ್ರಮ ಇರುತ್ತೆ. ಗುರು ಕಿರಣ್ ಬರ್ತಾ ಇದ್ದಾರೆ, ವಿಜಯ್ ಪ್ರಕಾಶ್ ಮತ್ತು ಬೇರೆ ಸಿಂಗರ್ಸ್ ಬರ್ತಾ ಇದ್ದಾರೆ. ಕನ್ನಡದ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವತ್ತು 7ನೇ ತಾರೀಕು ಸಂಜೆ ಇದಿರುತ್ತೆ. ಅದಾದಮೇಲೆ ಅನ್ನದಾನ ಏರ್ಪಡಿಸಿದ್ದಾರೆ. ಸುಮಾರು 5000 ಜನ ಬರುವಂಥ ಒಂದು ಮಾಹಿತಿ ಇದೆ. ಸಾಧಕರುಗಳು ಮತ್ತು ಹಾಲಿ ಶಾಸಕರಾದಂಥ ಶ್ರೀ ಕೃಷ್ಣ ಬೈರೇಗೌಡರು, ಆಮೇಲೆ ಭೈರತಿ ಬಸವರಾಜ ಹೆಬ್ಬಾಳ, ಶಾಸಕ ರಮೇಶ್ ಕುಮಾರ್ ಅವರು, ಸ್ಥಳೀಯ ಶಾಸಕಂತ ಶ್ರೀನಿವಾಸ. ಈ ಶ್ರಮದಾನನ ಬೆಳಗ್ಗೆ ಒಂದು ನೋಡ್ಬೋದಿತ್ತು. ಮತ್ತು ಕಳೆದ 8 ವರ್ಷದಲ್ಲಿ ಮನೆಗೆ ಒಂದು ಆಳು ಅನ್ನೋ ರೀತಿ ಕಳೆದ 8 ವರ್ಷದಲ್ಲಿ ಕಾಂಪೌಂಡ್ ಕಟ್ಟೋದಾಗಲಿ, ಮಣ್ಣಿನ ಕೆಲಸ ಆಗಲಿ, ಸಿಮೆಂಟ್ ಕೆಲಸ ಆಗಲಿ, ಎಲ್ಲರೂ ತೋಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ಈ ಬೃಹದಾಕಾರವಾದ ದೇವಸ್ಥಾನ ಇಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಇದಕ್ಕೆ ನಮ್ಮ ಗ್ರಾಮದ ಕೋನ್ಯಾಪುರ, ಅಂದರೆ ನಮ್ಮ ಗ್ರಾಮ ಅಂದರೆ ಕೋರ್ಗಂಡಳ್ಳಿ ಕೋನ್ಯಾಪುರ ಎರಡು ಗ್ರಾಮ, ಜೋಡಿ ಗ್ರಾಮ, ಎರಡೂ ಗ್ರಾಮದ ಪ್ರತಿಯೊಬ್ಬ ಪ್ರಜೆ ಅದು ಅವ್ರದೇ ಆದಂಥ ರೀತಿಯಲ್ಲಿ. ಗಂಡನೇ ಹೆಂಡತಿಯ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಗುಡ್ಸಾಳ ಗ್ರಾಮದಲ್ಲಿ ನಡೆದಿದೆ. ಸದ್ದ ಬಸಮ್ಮ ಕಲ್ಲಪ್ಪ ಕುಂಬಾರ ಕೊಲೆಯಾದ ಮಹಿಳೆಯಾಗಿದ್ದು ಕಲ್ಲಪ್ಪ ಬಸಪ್ಪ ಕುಂಬಾರ ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ. ಇನ್ನು ನಿತ್ಯವೂ ಕುಡಿದು ಬಂದು ಹೆಂಡತಿಯನ್ನು ಜಗಳವಾಡುತ್ತಿದ್ದ ಕಲ್ಲಪ್ಪ ನಿನ್ನೆ ಸಹ ಕುಡಿದು ಮನೆಗೆ ಬಂದು ಜಗಳವಾಡಿದ್ದಾನೆ. ಇದಾದ ಬಳಿಕ ಹೆಂಡತಿಯ ನಡತೆಯ ಬಗ್ಗೆ ಸಂಶಯಗೊಂಡು ಮನೆಯಲ್ಲಿಯೇ ಕೊಡಲಿಯಿಂದ ಕತ್ತು ಸೀಳಿ ಆಕೆಯನ್ನು ಹತ್ಯೆ ಮಾಡಿದ್ದಾನೆ. ಇದೇ ವೇಳೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿ ಕಲ್ಲಪ್ಪ ಕುಂಬಾರನನ್ನು ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನ ಪ್ರೀತಿಗಾಗಿ ಹುಡುಗಿ ತಂದೆ ತಾಯಿಯನ್ನು ಬಿಟ್ಟು ಬಂದಿದ್ದಾಳೆ, ಅವಳನ್ನು ಸುಖವಾಗಿ ನೋಡಿಕೋ, ಏನಮ್ಮ ನೀನು ಅಷ್ಟೇ ಪ್ರೀತಿ ಮಾಡಿದ ಮೇಲೆ ಎಲ್ಲ ಜಯಿಸಬೇಕು ಅಂತ ನವಜೋಡಿಗೆ ಶಾಸಕ ರೇಣುಕಾಚಾರ್ಯ ಕಿವಿಮಾತು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಹಿರೇಕಲ್ಮಠದಲ್ಲಿ ಮದುವೆಯಾದ ನವಜೋಡಿಗೆ ಹರಸಿದ ಶಾಸಕ ರೇಣುಕಾಚಾರ್ಯ, ನಿಮ್ಮ ತಂದೆ ತಾಯಿಯನ್ನು
ತಂದೆ ತಾಯಿಯನ್ನು ನೋಡಿಕೊಂಡ ರೀತಿಯಲ್ಲೇ ಹುಡುಗನನ್ನು ಅತ್ತೆ ಮಾವರನ್ನು ನೋಡಿಕೊಳ್ಳಬೇಕು. ನಿಮ್ಮ ತಂದೆ ನನಗೆ ತುಂಬಾ ಸ್ನೇಹಿತ. ಬೆಳಗ್ಗೆ ಕಣ್ಣೀರು ಹಾಕುತ್ತಿದ್ದ. ಯಾವ ವಿಷಯಕ್ಕೆ ಎಂದು ಕೇಳಲು ಆಗಿರಲಿಲ್ಲ. ಜನ ಜಾಸ್ತಿ ಇದ್ದರು. ಇಬ್ಬರು ಹುಡುಗಿಯ ತಂದೆಯ ಮನೆಗೆ ಹೋಗಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆಯಬೇಕು. ನಾನು ಫೋನ್ ಮಾಡಿ ಹೇಳುತ್ತೇನೆ ಮನೆಗೆ ಹೋಗಿ ಅಂತ ನವಜೋಡಿಗೆ ಕಿವಿಮಾತು ಹೇಳಿದರು. ಅಲ್ಲದೆ ಧೈರ್ಯವಾಗಿರು, ಏನೂ ಆಗುವುದಿಲ್ಲ, ಪ್ರೀತಿ ಮಾಡಿದ ಮೇಲೆ ಎಲ್ಲವನ್ನು ಜಯಿಸಬೇಕು, ಇಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿದ ರೇಣುಕಾಚಾರ್ಯ ಇಬ್ಬರಿಗೂ ಬುದ್ಧಿವಾದ ಹೇಳಿದರು. ಬಳಿಕ ಹುಡುಗಿಯ ತಂದೆಗೆ ಕರೆ ಮಾಡಿ ಮಾತನಾಡಿದ ಶಾಸಕ ರೇಣುಕಾಚಾರ್ಯ, ನಿನ್ನ ಮಗಳು ಅಳಿಯ ಇಬ್ಬರು ವಿವಾಹವಾಗಿದ್ದಾರೆ, ಮಠದಲ್ಲಿದ್ದಾರೆ, ಇಬ್ಬರನ್ನು ನಿಮ್ಮ ಮನೆಗೆ ತೆರಳಲು ಹೇಳಿದ್ದೇನೆ, ಅವರಿಬ್ಬರಿಗೂ ಆಶೀರ್ವಾದ ಮಾಡು ಅಂತ ತಿಳಿ ಹೇಳಿದರು. ಹುಡುಗಿ ನಿನ್ನ ತಂದೆ ತಾಯಿ ಬಿಟ್ಟು ಬಂದರೆ ಅವತ್ತಾನೆ ನಿನಗೋಸ್ಕರ ಪ್ರೀತಿ, ಹುಡುಗಿ ಪ್ರೀತಿಯ ಬಲೆಯಲ್ಲಿ ನಿನ್ನ ಮದುವೆಯಾಗಿದ್ದಾಳೆ, ಸುಖ ನೋಡ್ಕೋ. ಹೆಣ್ಣುಮ ನೀನು ಅಷ್ಟೇ, ನಿನ್ನ ತಂದೆ ತಾಯಿ ಹೆಂಗ್ ನೋಡ್ಕೊಂತಲ್ಲ ಅದೇ ರೀತಿ ಹುಡುಗನು ನೋಡ್ಕೋಬೇಕು, ಅತ್ತೆ ಮಾವ ನೋಡ್ಕೋಬೇಕು ತಾನೆ. ದೇವ್ರ ಒಳ್ಳೆ ಮಾಡಿ ಶುಭವಾಗ್ಲಿ. ನಿಮ್ಮ ತಂದೆ ಬಹಳ ಸ್ನೇಹಿತ, ಬೆಳಿಗ್ಗೆ ಕಣ್ಣೀರಾಗ್ತಿದ್ದ, ಯಾವ ವಿಷಯ ಕೇಳಕಲ್ಲಿ ಜನ ಬರ್ತಿದ್ರು, ಅವ್ರ ಮನೆಗೋ ಖಾಲಿ ಬಿಡ್ಬೇಕು. ಹೋಗಿಲ್ಲ ನಿಮಗೆ ಫೋನ್ ಮಾಡಿ ಹೇಳ್ತೀನಿ, ಹೋಗ್ತಿಲ್ಲ ಹೇಳು. ನಿಮ್ ತಂದೆ ತಾಯಿ ಅಜ್ಜಿ ಬಿಡು, ಧೈರ್ಯವಾಗಿರು, ಏನಾಗಲ್ಲ. ಇದೆಲ್ಲ ಪ್ರೀತಿ ಮಾಡಿದ್ಮೇಲೆ ಎಲ್ಲ ಇದು ಮಾಡ್ಬೇಕು, ಜಯಿಸಬೇಕು. ಒಳ್ಳೆ ಬರೀ ಮುಂದೆ ಹಲೋ, ಏನಪ್ಪ ಹೇಳು, ಎಲ್ಲಿದಿ, ತುಮಕೂರಿದೀಯ? ಕೈ ಏನಾಗಿಲ್ಲ, ನಿನ್ ನಾಲ್ಗೆ ಏನಾಗಿಲ್ಲ, ನಾಟಕ ಮಾಡ್ಬೇಡ. ನಿನ್ ನಾಳಿಗೆಲ್ಲ ಸರಿ ಐತಿ, ನಾಟಕ ಮಾಡೋಣ ಅಂತ ನೀನು. ಇಲ್ಲಿ ನನ್ನ ಹತ್ರ ಮಾತಾಡಿಲ್ಲಿ, ನಾನು ಹೊಸ ಒಂದ್ ನಿಮಿಷ ಈ ಕಡೆ ಮಾತಾಡು. ನಿನ್ನ ಮಗಳು ಅಳಿಯ ಇಲ್ಲಿ ಮಠದಲ್ಲಿ ಹಿಂಗೆ ಮದುವೆ ಆಗಿ ಬಂದಾರಂದ್ರು, ಅದಕ್ಕೆ ಅಕ್ಷತೆ ಹಾಕಿದೀನಿ. ಈಗ ಸೀದಾ ನಿನ್ನ ಮನೆ ಬರಕ್ಕೆ ಕೇಳಿದ್ರೆ ಆಶೀರ್ವಾದ ಮಾಡಿ ಎಲ್ಲ ಸೇರಿ. ಆಶೀರ್ವಾದ ಮಾಡು, ಗಂಡ ಹೆಂಡತಿ ಚೆನ್ನಾಗಿರ್ಲಿ ಅಂತ ಹೇಳು. ಭಗವಂತ ಬೆಳಗ್ಗೆ ಯಾಕೆ ಕಳ್ತಿದ್ದಲ್ಲ, ಮತ್ತೆ ಗೊಳೆ ಅಂತ ಹೇಳ್ತಿದ್ದೆ ಬೆಳಗ್ಗೆ ಫೋನ್ಗೆ. ಬೆಳಗ್ಗೆ ಹೇಳು ಕೇಳು ಗೌರಪ್ಪ, ನಾನು ಹೇಳೋದ್ ಕೇಳು ಒಂದ್ ನಿಮಿಷ ಹೇಳೋದ್ ಕೇಳಿಲ್ಲಿ ನೀನು ಹೊಲ್ತಾ ಇದ್ದೆ, ಅದಕ್ಕೆ ನಾನು ಹೇಳೋದ್ ಕೇಳಿದ್ದೆ. ನೀನು ಗುಳೆ ಅಂತ ಅಳ್ತಿದ್ದೆ ಇಡು ಅಂತ ಅದಕ್ಕೆ ಫೋನ್ ಇಟ್ಟಿದ್ದು. ಈಗ ನೀನಂತ ಕರಲಿಲ್ಲ, ನಿನ್ನ ಮಗಳಿಗೆ ಒಳ್ಳೆಯ ಆಶೀರ್ವಾದ ಮಾಡಿದಿರಿ, ದೇವ್ರು ಒಳ್ಳೇದ್ ಮಾಡಲಿ ಅಂತ ಹೇಳ್ತೀನಿ. ಹೋಗ್ಬಂದ ನಿನಗೆ ಒಳ್ಳೇದ್ ಮಾಡಲಿ. ಇದಿಷ್ಟು ಈಗಿನ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ನ್ಯೂಸ್ ಅಲರ್ಟ್.